ಎಲ್ಲರಿಗೂ ನಮಸ್ಕಾರ ಥಟ್ ಅಂತ ಹೇಳಿ ಕ್ವಿಝ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಬಾಲ್ಯದ ದಿನಗಳು ಅದೆಷ್ಟು ಸೊಗಸಾಗಿದ್ದುವು ಆ ದಿನಗಳು ಮತ್ತೆ ಬರೋದೇ ಇಲ್ಲ ಅವು ಬರೋದಾದರೆ ಎಷ್ಟು ಹಣ ಬೇಕಾದರೂ ಕೊಡಲಿಕ್ಕೆ ಸಿದ್ಧ ಆದರೆ ಅವು ಎಂದೆಂದಿಗೂ ಬರೋಲ್ಲ ಆದರೆ ಆ ಬಾಲ್ಯದ ದಿನಗಳ ಸೊಗಸನ್ನು ಸವಿತಾ ಬೇರೆಯವರಿಗೆ ಅದನ್ನು ವರ್ಣಿಸ್ತಾ ಬದುಕನ್ನು ಕಳೆಯುವ ರೀತಿ ಇದೆಯಲ್ಲ ಅದು ಎಲ್ಲಿಲ್ಲದ ತೃಪ್ತಿಯನ್ನು ಕೊಡುತ್ತೆ ಅದರಲ್ಲೂ ನೀವು ಬರಹಗಾರರಾಗಿದ್ದರೆ ನಿಮ್ಮ ಬಾಲ್ಯದ ದಿನಗಳನ್ನು ಸೊಗಸಾಗಿ ಬರೀಬಹುದು ಬಾಲ್ಯದ ದಿನಗಳು ಅಂದು ಕೂಡಲೇ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಭಾವಿಸಬೇಕಾಗಿಲ್ಲ ಸ್ವಲ್ಪ ಕೀಟಲೆತನ ತುಂಟತನ ಸೇರಿದರೆ ಅನೇಕ ಸಾಹಸಗಳು ಹೊಡೆತ ಬಡತ ಎಲ್ಲವೂ ಆಗಿರುತ್ತವೆ ಇಂತಹ ಅಪರೂಪದ ವ್ಯಕ್ತಿಗಳಲ್ಲಿ ಎನ್ ಎಸ್ ಲಕ್ಷ್ಮೀನಾರಾಯಣ ಒಬ್ಬರು ಶಾಂತಿಗ್ರಾಮ ಸ್ವಾಮಿ ಲಕ್ಷ್ಮೀನಾರಾಯಣ ಎಸ್ ಎನ್ ಲಕ್ಷ್ಮೀನಾರಾಯಣ ಇವರು ಒಂದು ಪುಸ್ತಕ ಬರೆದಿದ್ದಾರೆ ಕೀಟಲೆಯ ದಿನಗಳು ಕೀಟಲೆಯ ದಿನಗಳು ಈ ಪುಸ್ತಕ ಸುಮಾರು ನಾನ್ನೂರು ಪುಟಗಳಷ್ಟು ದೊಡ್ಡದು ಇಲ್ಲಿ ತಮ್ಮ ಬಾಲ್ಯ ವಿಶೇಷವಾಗಿ ತಮ್ಮ ಬಾಲ್ಯದ ದಿನಗಳಲ್ಲಿ ತಾವು ಏನೆಲ್ಲ ಕೀಟಲೆಗಳನ್ನು ಮಾಡಿದ್ವಿ ಅವುಗಳನ್ನೆಲ್ಲ ಸ್ಮರಿಸ್ಕೋತಾ ಹೋಗ್ತಾರೆ ಆ ಶೀರ್ಷಿಕೆಗಳನ್ನು ನೋಡಿದ್ರೇ ಹೇಗಿರಬಹುದು ಆ ಕಥೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನಾಟಿ ಕೋಳಿ ವರ್ಸಸ್ ಕೆಂಟಕಿ ಫ್ರೈಡ್ ಚಿಕನ್ ನಾಟಿ ಕೋಳಿ ಅಂದರೆ ಬಾಲ್ಯದಲ್ಲಿ ಮನೆಗೆ ಅತಿಥಿಗಳು ಬಂದಿದ್ದಾರೆ ಅವರಿಗೆ ವಿಶೇಷ ಅಡುಗೆ ಆಗಬೇಕು ಕೋಳಿನ ಹಿಡ್ಕೊಂಡು ಬರಬೇಕು ಎಷ್ಟು ಕಷ್ಟ ಕೋಳಿ ಹಿಡಿಯೋದು ಗೊತ್ತಾ ಕೇಳಿ ನಾರಾಯಣ ಅವರನ್ನು ಹೇಳ್ತಾರೆ ಅದರ ಬಗ್ಗೆ ಪೂರ್ತಿ ಹಾಗೆಯೇ ಅವರು ವಿದ್ಯಾರ್ಥಿಯಾಗಿ ಬೆಂಗಳೂರಲ್ಲಿ ಓದೋ ಸಂದರ್ಭದಲ್ಲಿ ಈ ಕೆಂಟಕಿ ಫ್ರೈಡ್ ಚಿಕನ್ ಏನಿದೆ ಅದರ ವಿರುದ್ಧ ಮುಷ್ಕರದಲ್ಲಿ ಪಾಲ್ಗೊಳ್ತಾರೆ ಹಾಗಾಗಿ ಎರಡೂ ಚಿಕನ್ಗಳ ಒಂದು ಹೋಲಿಕೆ ಕೊಡ್ತಾ ಲೇಖನಗಳನ್ನು ಬರಿತಾ ಹೋಗ್ತಾರೆ ಹಾಗಾಗಿ ಕೀಟಲೆಯ ದಿನಗಳು ಸದಾ ನಗುವನ್ನು ತರುವಂಥ ಅಧ್ಯಾಯಗಳು ಈ ಒಂದು ಪುಸ್ತಕದಲ್ಲಿ ಅವರು ನಾಲ್ಕು ಭಾಗಗಳಾಗಿ ವಿಂಗಡಿಸ್ಕೊಂಡಿದ್ದಾರೆ ಹಾಸನಾಂಬೆಯ ನಾಡಿನ ನೆನಪಿನ ಓಣಿಯಲ್ಲಿ ಅಂತ ಹಾಸನದಲ್ಲಿ ಇವರು ಹುಟ್ಟಿ ಬೆಳೆದದ್ದು ಹಾಗಾಗಿ ಹಾಸನದಲ್ಲಿ ತಮ್ಮ ಸಾಹಸಗಳನ್ನೆಲ್ಲ ಮೊದಲ ಅಧ್ಯಾಯದಲ್ಲಿ ಬರೆದರೆ ಎರಡನೇ ಅಧ್ಯಾಯದಲ್ಲಿ ಕೃಷಿ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿ ಬಿ ಎಸ್ ಸಿ ಕೃಷಬ ಕೃಷಿ ಪದವೀಧರ ಆಗುವ ಕ್ಷೇತ್ರದಲ್ಲಿ ಏನೆಲ್ಲ ತರಲೆ ತಂಟೆಗಳನ್ನು ಮಾಡಿದ್ರು ಹೊಡೆಸ್ಕೊಂಡ್ರು ಬಳಸ್ಕೊಂಡ್ರು ಹಾಗೆ ಹೊಗಳಿಸ್ಕೊಂಡ್ರು ಅದರ ಕಥನ ಸಿಗುತ್ತೆ ಅದಾದ ಮೇಲೆ ಇವರ ಕಾರ್ಯಕ್ಷೇತ್ರ ಆಡುಂಬಲ ಗೆಳೆಯರೆಲ್ಲ ಸೇರಿಕೊಂಡು ಇರೋ ಸ್ಥಳ ಅಂದರೆ ಕೆಂಚಾಂಬಾ ಲಾಡ್ಜಂತೆ ಇದೆ ಕೆಂಚಾಂಬಾ ಲಾಡ್ಜು ಆ ಲಾಡ್ಜಲ್ಲಿ ಇವರಿಗೆ ಇವರ ಗೆಳೆಯರಿಗೆ ಒಂದು ಶಾಶ್ವತ ಕೋಣೆ ಅಲ್ಲಿದ್ದುಕೊಂಡು ಆ ಮೆಜೆಸ್ಟಿಕ್ ಸುತ್ತಮುತ್ತಲು ಏನೆಲ್ಲ ಸಾಹಸಗಳನ್ನು ಮಾಡಿದ್ರೂ ಅದರ ಮಾಹಿತಿ ದೊರೆಯುತ್ತೆ ಹಾಗೆಯೇ ಪದವೀಧರರಾದ ಮೇಲೆ ಬ್ಯಾಂಕ್ಗೆ ಸೇರ್ತಾರೆ ಆ ಬ್ಯಾಂಕಲ್ಲಿ ನಡೆಯುವಂಥ ಅನೇಕ ಹಾಸ್ಯ ಪ್ರಸಂಗಗಳು ಏನಿದೆ ಅವುಗಳನ್ನು ನಾಲ್ಕನೇ ಭಾಗದಲ್ಲಿ ಬ್ಯಾಂಕಿನ ಭವಣೆಗಳು ಅಂತ ಬರೀತಾರೆ ಹೇಗೆ ನಿಮ್ಮನ್ನು ಓದಿಸ್ಕೊಂಡು ಹೋಗುತ್ತೆ ಈ ಒಂದು ಪುಸ್ತಕ ಅಂತ ಹೇಳ್ತಂದರೆ ಮುಗಿಯೋದೇ ಗೊತ್ತಾಗಲ್ಲ ಹಾಗಾಗಿ ಕೀಟಲೆಯ ದಿನಗಳು ಹೀಗೊಂದು ಆಕಸ್ಮಿಕ ಆತ್ಮಕಥನ ಅಂತ ಬರೀತಾರೆ ಅಂದರೆ ಆಕಸ್ಮಿಕವಾಗಿ ನಡೆದಂತೆ ಇವೆಲ್ಲ ನಂಬಬೇಡಿ ಅದನ್ನು ಓದು ನೋಡಿ ಬೇಕು ಅಂತಲೇ ಮಾಡಿರೋ ತರಲೆಗಳೆಲ್ಲ ಇವರು ಎಸ್ ಎನ್ ಲಕ್ಷ್ಮೀನಾರಾಯಣ ಅವರು ಬರೆದ ಲಲಿತ ಪ್ರಬಂಧಗಳ ಕೃತಿಯನ್ನು ಖಂಡಿತ ಓದಬಹುದು ಖುಷಿ ಪಡಬಹುದು ನಮ್ಮ ಬಾಲ್ಯದ ದಿನಗಳನ್ನು ನೆನೆಸ್ಕೋಬಹುದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ರಾಜಲಕ್ಷ್ಮಿ ಅಂತ ಮೈಸೂರಿನಿಂದ ವೃತ್ತಿಯಲ್ಲಿ ರಂಗಭೂಮಿ ಕಲಾವಿದೆ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತನ ಅಭ್ಯಾಸ ಮಾಡ್ತಾ ಇದ್ದೀನಿ ಕಥಕ್ ನೃತ್ಯನ ಕಲಿತಾ ಇದ್ದೀನಿ ಹಾಂ ರಂಗಭೂಮಿ ಅಂತ ಹೇಳಿದರೆ ಹಾಂ ಒಂದು ಸಾಲು ರಂಗಭೂಮಿಯ ಗೀತೆಗಳು ಭೂತಗಣಾದಿ सेवितम् कपित्थ जंभू पलसार भक्षितम् उमासुतम् शोक विनाश का ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ಬಹಳ ಸೊಗಸಾಗಿತ್ತು ಕಾರಂತರದ ರಾಗ ಸಂಯೋಜನೆ ರಾಜಲಕ್ಷ್ಮಿಯವರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮುಂದಿನ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ಚರಣ್ ಕುಮಾರ್ ಅಂತ ಮೂಲತಃ ಬೆಂಗಳೂರವನು ಪ್ರಸ್ತುತ ಬೆಂಗಳೂರು ಮೆಟ್ರೋ ರೈಲ್ವೆಯಲ್ಲಿ ಸೆಕ್ಷನ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಅಭ್ಯಾಸ ಅಂದರೆ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದಲ್ಲಿ ಹಲವಾರು ಸಂಘ ಸಂಘಟನೆಗಳಲ್ಲಿ ಪಾಲ್ಗೊಂಡು ನಾನು ಈ ನಮ್ಮ ತನು ಮನ ಧನ ಅರ್ಪಿಸಿ ಈ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹೊಡೆಯೋದು ಮತ್ತು ಆ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಆಟೋಪಕರಣ ಮತ್ತು ಪೀಠೋಪಕರಣ ಕೊಡುವಂಥ ಒಂದು ಸಣ್ಣ ಸಮಾಜ ಸೇವೆಯಲ್ಲಿ ತೊಡಗ್ತಾಯಿರ್ತೀನಿ ಅದು ಬಿಟ್ಟರೆ ಪುಸ್ತಕಗಳನ್ನ ಓದೋದು ನನ್ನ ಅಭ್ಯಾಸ ತುಂಬ ಸಂತೋಷ ಕುಮಾರ್ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ ದಯವಿಟ್ಟು ಮುಂದುವರೆಸಿ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮ್ಮ ಮೂರನೆಯ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇಘಾ ಜೋಗಿತ್ತಾಯ ನಾನು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿಂದ ಬಂದಿದ್ದೇನೆ ಪ್ರಸ್ತುತ ಬೆಂಗಳೂರಿನಲ್ಲಿ ಗಣಿತ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ನನ್ನ ಹವ್ಯಾಸಗಳು ತಟ್ಟಂತ ಹೇಳಿ ನೋಡುವುದು ಸುಡಕು ಪದಬಂಧ ಬಿಡಿಸುವುದು ಮತ್ತು ಪುಸ್ತಕಗಳನ್ನು ಓದುವುದು ಮೇಘಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಗೋಕಾಕಿನ ಡಾಕ್ಟರ್ ಜ್ಯೋತಿ ಸ್ವಾಮಿ ಗೊಂಗಡೆ ಮಠ್ ಮತ್ತು ಕುಟುಂಬದವರು ಹಾಗೂ ವಿಜಯಪುರದಿಂದ ಗಂಗಾದೇವಿ ಕೋಡಿಕೊಪ್ಪ ಮಠ ಮತ್ತು ಕುಟುಂಬದವರು ಎರಡೂ ಕುಟುಂಬಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ ಕನ್ನಡ ಎಂದರೆ ಬರೀ ನುಡಿ ಅಲ್ಲ ಗೀತ ಸಂಕಲನ ಬರೆದಿದ್ದಾರೆ ಡಾಕ್ಟರ್ ಕಾವ್ಯಂ ಶ್ರೀನಿವಾಸ್ ಮೂರ್ತಿ ಮೊದಲ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಭಾರತೀಯ ಭಾಷೆಗಳನ್ನು ಮಾಧ್ಯಮವನ್ನಾಗಿ ಬಳಸಿಕೊಂಡು ಶಿಕ್ಷಣವನ್ನು ನೀಡುವಂತೆ ಯಾವ ಸಂಸ್ಥೆಯು ಸೂಚಿಸಿದೆ ಆಯ್ಕೆಗಳನ್ನು ನೋಡೋಣ ಯು ಜಿಸಿ ಮೊದಲಿಗೆ ಬದರುತ್ತಿದ್ದಾರೆ ಚರಣ್ ಆ ನಂತರ ರಾಜಲಕ್ಷ್ಮಿ ಯು ಜಿಸಿ ಸರ್ ಹೇಳಿ ರಾಜಲಕ್ಷ್ಮಿ ಯು ಜಿಸಿ ಆಯ್ಕೆ ಮೂರು ಸಿ ಬಿ ಎಸ್ ಸಿ ಆಯ್ಕೆ ನಾಲ್ಕು ನೀತಿ ಆಯೋಗ್ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಸಿ ಬಿ ಸಿ ಆಗಿತ್ತು ದ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಬಹಳ ಮುಖ್ಯವಾದ ಸಂಸ್ಥೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ದೇಶದಲ್ಲಿ ಇವರು ನಮ್ಮ ಸಂವಿಧಾನದ ಎಂಟನೇ ಶೆಡ್ಯೂಲಲ್ಲಿ ಇರತಕ್ಕಂಥ ಇಪ್ಪತ್ತ್ಮೂರು ಭಾಷೆಗಳು ಏನಿದೆ ಆ ಇಪ್ಪತ್ತ್ಮೂರು ಭಾಷೆಗಳಲ್ಲಿ ಶಿಕ್ಷಣವನ್ನು ಕೊಡಬೇಕು ನಮ್ಮ ದೇಶದ ಮಕ್ಕಳಿಗೆ ಅಂತ ಹೇಳಿ ಹೊಸದಾಗಿ ಸೂಚಿಸಿದ್ದಾರೆ ಇದನ್ನು ಒಂದನೇ ಕ್ಲಾಸಿಂದ ಹಿಡಿದು ಹನ್ನೆರಡನೇ ಕ್ಲಾಸ್ವರೆಗೆ ಅಂದರೆ ಹೆಚ್ಚು ಕಡಿಮೆ ಪಿ ಯು ಸಿವರೆಗೆ ವರೆಗೆ ಅವರವರ ಮಾಧ್ಯಮದಲ್ಲೇ ನೀಡಬೇಕು ಅಂತ ಒಂದು ಮಾಹಿತಿಯನ್ನು ನೀಡಿದೆ ಆದರೆ ಇದನ್ನು ವಿರೋಧಿಸುವಂಥ ಜನರು ಸಹ ನಮ್ಮಲ್ಲಿ ಸಾಕಷ್ಟು ಇದ್ದಾರೆ ಹಾಗಾಗಿ ಅಪ್ಪ ಅಮ್ಮಂದರಿಗೆ ಏನು ಬೇಕಾಗಿದೆ ಮಕ್ಕಳಿಗೆ ಏನು ಬೇಕಾಗಿದೆ ದೇಶಕ್ಕೆ ಏನು ಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆ ನಡೆದು ಸೂಕ್ತ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮುಂದಿನ ಪುಸ್ತಕ ಬೀಚಿ ಬುಲೆಟ್ಸೋ ಬಾಂಬ್ಸೋ ಭಗವದ್ಗೀತೆ ಬಿ ಎಸ್ ಕೇಶವರಾವ್ ಅವರು ಸಂಗ್ರಹಿಸಿರುವಂಥ ಕೃತಿ ಪ್ರಶ್ನೆ ಟ್ವಿಟರ್ ತನ್ನ ಹಕ್ಕಿ ಲಾಂಛನವನ್ನು ತೆಗೆದು ಹೊಸ ಲಾಂಛನವನ್ನು ಆಯ್ದುಕೊಂಡಿದೆ ಅದು ಏನು ಮೇಘಾ ಮತ್ತು ರಾಜಲಕ್ಷ್ಮಿ ಎಕ್ಸ್ ಎಕ್ಸ್ ರಾಜಲಕ್ಷ್ಮಿ ಎಕ್ಸ್ ಎಕ್ಸ್ ಆಯ್ಕೆಗಳು ಕ್ಯೂ ಝಡ್ ವೈ ಎಕ್ಸ್ ತಾವೆಲ್ಲ ಹೇಳ್ತಾ ಇದ್ದೀವಿ ಎಕ್ಸ್ ಅಂತ ಹೌದಾ ನೋಡೋಣ ಎಕ್ಸ್ ಉತ್ತರ ಸರಿಯಾಗಿದೆ ಮೇಘ ರಾಜಲಕ್ಷ್ಮಿ ಇಬ್ಬರೂ ಉತ್ತರವನ್ನು ಕೊಟ್ಟಿದ್ದಾರೆ ಮೊದಲು ಕೊಟ್ಟವರು ಮೇಘ ಬಿಚಿ ಕೃತಿಯ ಜೊತೆ ಕನ್ನಡ ಎಂದರೆ ಬರೀ ನುಡಿ ಅಲ್ಲ ಎರಡು ಪುಸ್ತಕವನ್ನು ಕೊಟ್ಟಿದ್ದೇನೆ ಮೇಘಾ ಅವರಿಗೆ ಮುಂದಿನ ಪುಸ್ತಕ ನನ್ನ ಸಾರ್ವಜನಿಕ ಬದುಕು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಬದುಕಿನ ಕೃತಿ ಡಾಕ್ಟರ್ ಗಜಾನನ ಶರ್ಮಾ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ನಮ್ಮ ಪ್ರಶ್ನೆ ಲಿಂಗಾಂಬುದಿ ಕೆರೆ ಎಲ್ಲಿದೆ ಬಜರ್ ಹೊತ್ತಿದ್ದಾರೆ ರಾಜಲಕ್ಷ್ಮಿ ನಂತರ ಮೇಘಾ ರಾಜಲಕ್ಷ್ಮೀ ಮೈಸೂರು ಮೈಸೂರು ಮೇಘಾ ಮೈಸೂರು ಮೈಸೂರು ಆಯ್ಕೆಗಳು ಮೈಸೂರು ಬೆಂಗಳೂರು ಧಾರವಾಡ ಶಿವಮೊಗ್ಗ ಮೈಸೂರು ಅಂತ ಹೇಳ್ತಾ ಇದ್ದೀರಿ ಹೌದಾ ನೋಡೋಣ ಮೈಸೂರು ಉತ್ತರ ಸರಿಯಾಗಿದೆ ರಾಜಲಕ್ಷ್ಮಿ ಈ ಉತ್ತರವನ್ನು ಕೊಟ್ಟಿದ್ದಾರೆ ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ನನ್ನ ಸಾರ್ವಜನಿಕ ಬದುಕು ಈ ಕೃತಿಯ ಜೊತೆ ಸಾಗರನ ಸಂಜೆ ಗಾನ ಅನಂತ ರಮೇಶ್ ಬರೆದಂಥ ಪುಸ್ತಕ ಎರಡು ಪುಸ್ತಕವನ್ನು ರಾಜಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಈ ಕೆರೆಯನ್ನು ಕಟ್ಟಿಸ್ತಾರೆ ಸಾವಿರದ ಎಂಟುನೂರ ಇಪ್ಪತ್ತ ಎಂಟರಲ್ಲಿ ರಾಣಿಯ ನೆನಪಲ್ಲಿ ಸುಮಾರು ಇನ್ನೂರ ಅರವತ್ತು ಎಕರೆ ವಿಸ್ತಾರವಾಗಿದೆಯಂತೆ ಈ ಲಿಂಗಾಂಬುದಿ ಕೆರೆ ಮೈಸೂರಿನ ಹಳೆಯ ಮತ್ತು ಅತ್ಯಂತ ದೊಡ್ಡ ಕೆರೆಗಳಲ್ಲಿ ಇದು ಮೊದಲನೇದು ಸುಮಾರು ಇನ್ನೂರು ಐವತ್ತು ಹಕ್ಕಿಗಳು ವಲಸೆ ಬರುತ್ತಂತೆ ಈ ಒಂದು ಕೆರೆಗೆ ಮುಂದಿನ ಪುಸ್ತಕ ಸೋಲುಗಳಿಗೆ ಅಂಜದಿಡಿ ಜಯಪ್ರಕಾಶ್ ನಾಗತಿಹಳ್ಳಿ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಜನವರಿ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಬೆಂಗಳೂರು ನಗರದಲ್ಲಿ ಯಾವ ಚಲನಚಿತ್ರ ಸ್ಟುಡಿಯೋ ಆರಂಭವಾಯಿತು ಆಯ್ಕೆಗಳನ್ನು ನೋಡೋಣ ಅಭಿಮಾನ್ ಸ್ಟುಡಿಯೋ ಕಂಠೀರವ ಸ್ಟುಡಿಯೋ ಅಬ್ಬಯ್ಯ ನಾಯ್ಡು ಸ್ಟುಡಿಯೋ ಚಾಮುಂಡೇಶ್ವರಿ ಸ್ಟುಡಿಯೋ ಮೊದಲಿಗೆ ಮೇಘ ಆನಂತರ ರಾಜಲಕ್ಷ್ಮಿ ಅಬ್ಬಯ್ಯ ನಾಯ್ಡು ಸ್ಟುಡಿಯೋ ಆಯ್ಕೆ ಮೂರು ರಾಜಲಕ್ಷ್ಮಿ ಅಬ್ಬಯ್ಯ ನಾಯ್ಡು ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ಕಂಠೀರವ ಸ್ಟುಡಿಯೋ ಆಗಿತ್ತು ಕರಿಬಸವಯ್ಯ ಅವರು ನಮ್ಮ ರಾಜ್ಯದ ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸ್ತಾರೆ ಸ್ಟುಡಿಯೋ ಕಟ್ಟಬೇಕು ಅಂತ ಸುಮಾರು ಏಳೂವರೆ ಲಕ್ಷ ರೂಪಾಯಿಗಳು ಸಂಗ್ರಹ ಆಗುತ್ತೆ ಆನಂತರ ಸರ್ಕಾರ ಹತ್ರ ಹೋಗಿ ಸಹಾಯಧನ ನೀಡಿ ಅಂತ ಕೇಳಿದಾಗ ಸರ್ಕಾರ ಐದು ಲಕ್ಷ ರೂಪಾಯಿಗಳನ್ನು ಕೊಡುತ್ತೆ ಅಷ್ಟೂ ಹಣವನ್ನು ಸೇರಿಸಿಕೊಂಡು ಒಟ್ಟುಗೂಡಿಸಿ ಬೆಂಗಳೂರು ಮತ್ತು ತುಮಕೂರು ರಸ್ತೆಯಲ್ಲಿ ಇವರು ಕಂಠೀರವ ಸ್ಟುಡಿಯೋವನ್ನು ಆರಂಭಿಸ್ತಾರೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಬಳ್ಳಾರಿ ಜಿಲ್ಲಾ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರ ಭಾಷಣಗಳು ಸಿರಿಗೆರಿ ಎರೀಸ್ವಾಮಿ ಇದನ್ನು ಸಂಪಾದಿಸಿದ್ದಾರೆ ನಮ್ಮ ಪ್ರಶ್ನೆ ಬಿಟ್ಟಕ್ಷರಗಳನ್ನು ತುಂಬಿ ಡಿ ಟ ತೇ ಬೇ ಮೇಘಾ ಡಿಜಿಟಲಿನ ಕ್ಷಮತೆ ಬೇಕು ಹತ್ತು ಅಕ್ಷರ ನೋಡಿ ಸ್ವಲ್ಪ ಪರಿಷ್ಕಾರ ಮಾಡಿ ರಾಜಲಕ್ಷ್ಮಿ ಕುಮಾರ್ ತಾವು ಸಹ ಪ್ರಯತ್ನಿಸಬಹುದು ಮೊದಲು ಒಂದು ಅವಕಾಶ ಕೊಡೋಣ ಮೇಘ ಅವರಿಗೆ ಡಿಜಿಟಲಿನ ಡಿಜಿಟಲಿನ ಕ್ಷಮತೆ ಬೇಕು ಕ್ಷಮತೆ ಬೇಕು ನೋಡೋಣ ಚರಣ್ ಕುಮಾರ್ ಏನು ಉತ್ತರ ಕೊಡ್ತಾರೆ ಅಂತ ಸೇಮ್ ಸರ್ ಡಿಜಿಟಲ್ನ ಸಮಸ್ಯೆ ಡಿಜಿಟಲಿನ ಸಂ ಕ್ಷಮತೆ ಬೇಕು ಡಿಜಿಟಲಿನ ಕ್ಷಮತೆ ಬೇಕು ರಾಜಲಕ್ಷ್ಮಿ ಡಿಜಿಟಲಿನ ಕ್ಷಮತೆ ಬೇಕೇ ಬೇಕೇ ಕ್ವಶನ್ ಉತ್ತರವನ್ನು ನೋಡೋಣ ಡಿಜಿಟಲ್ ಸಾಕ್ಷರತೆ ಬೇಕು ಇದು ತೀರಾ ಅಗತ್ಯವಾಗಿರುವಂಥ ವಿಚಾರ ಆಹಾರ ಭಾಗ್ಯ ಎನ್ನುವ ಪುಸ್ತಕ ಈಗ ಕೊಡ್ತಾ ಇದ್ದೇವೆ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಈಗ ಬಂತು ಇಪ್ಪತ್ತ್ಮೂರು ಕೂಡು ಐವತ್ನಾಲ್ಕು ಎಪ್ಪತ್ತಾರು ಕಳೆ ಮೂವತ್ತೊಂಬತ್ತು ಹನ್ನೆರಡು ಗುಣಿಸು ಹನ್ನೊಂದು ಇನ್ನೂರ ಅರವತ್ತ್ನಾಲ್ಕು ಭಾಗಿಸು ಹನ್ನೆರಡು ಬಜರ್ ಆಗಲೇ ಒತ್ತಿದ್ದಾರೆ ಮೇಘಾವರು ಗಣಿತ ಅಧ್ಯಾಪಕಿ ಅಲ್ವಾ ಅಂತಿಮ ಉತ್ತರ ಇನ್ನೂರ ಅರವತ್ತೆಂಟು ಎರಡು ಆರು ಎಂಟು ಹೌದಾ ಚರಣ್ ಕುಮಾರ್ ಇನ್ನೂರ ಎಪ್ಪತ್ತು ಸರ್ ಭಿನ್ನವಾದ ಉತ್ತರ ಇನ್ನೂರ ಎಪ್ಪತ್ತು ರಾಜಲಕ್ಷ್ಮಿ ಅವರನ್ನು ಕೇಳೋಣ ಇನ್ನೂ ಮಾಡ್ತಾ ಇದ್ದಾರೆ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಎಪ್ಪತ್ತೇಳು ಮೂವತ್ತೇಳು ನೂರ ಮೂವತ್ತೆರಡು ಇಪ್ಪತ್ತೆರಡು ಎಲ್ಲವನ್ನು ಕೂಡಿದ್ರೆ ಇನ್ನೂರ ಅರವತ್ತೆಂಟು ಬಂದಿದೆ ಲೆಕ್ಕವನ್ನು ಸರಿಯಾಗಿ ಬಿಡಿಸಿದ್ದಾರೆ ಮೇಘ ಅವರು ಆಹಾರ ಭಾಗ್ಯ ಈ ಒಂದು ಪುಸ್ತಕವನ್ನು ಮೇಘಾ ಅವರಿಗೆ ಕೊಟ್ಟಿದ್ದೇವೆ ಮುಂದೆ ನಾವು ಕೊಡ್ತಾ ಇದ್ದೇವೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಸಮಗ್ರ ಸಂವಹನ ಕಲೆಯ ಕೃತಿ ಡಾಕ್ಟರ್ ನಾ ಸೋಮೇಶ್ವರ ಬರೆದಿರುವಂಥದ್ದು ಪ್ರಶ್ನೆ ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳು ಅಪ್ಪು ಕುಟ್ಟನ್ ಪುಡ್ವಾಲ್ ಕಲ್ಯಾಣ ಸುಂದರಂ ಪಿಳ್ಳೈ ಆಗಲೇ ಬಜರುತ್ತಿದ್ದಾರೆ ಚರಣ್ ಕುಮಾರ್ ಮತ್ತು ಮೇಘ ಕಲ್ಯಾಣ ಸುಂದರ ಪಿಳ್ಳೈ ಸರ್ ಆಯ್ಕೆ ಎರಡು ಅಂತ ಹೇಳ್ತಾ ಇದ್ದಾರೆ ಮೇಘಾ ಆಯ್ಕೆ ಒಂದು ಆಯ್ಕೆ ಒಂದು ಆಯ್ಕೆ ಮೂರನ್ನು ನೋಡೋಣ ಅರವಿಂದ ಕುಮಾರ್ ಆಯ್ಕೆ ನಾಲ್ಕು ಆನಂದ ಕುಮಾರ್ ಉತ್ತರವನ್ನು ನೋಡೋಣ ಕಲ್ಯಾಣ ಸುಂದರ ಪಿಳ್ಳೈ ಅನ್ನೋದು ಸರಿಯಾದ ಉತ್ತರ ಚರಣ್ಕುಮಾರ್ ಈ ಉತ್ತರ ಕೊಟ್ಟಿದ್ದಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ ಕಲ್ಯಾಣ ಸುಂದರ ಪಿಳ್ಳಯ್ಯವರು ಭರತನಾಟ್ಯ ಕ್ಷೇತ್ರದಲ್ಲಿ ಪ್ರಸಿದ್ಧರು ಪಾರಂಪರಿಕವಾಗಿ ಬಂದಂಥ ಶೈಲಿಯನ್ನು ಇದುವರೆಗೂ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಮುಂಬೈಯನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡಿದ್ದಾರೆ ನೃತ್ಯ ಕ್ಷೇತ್ರಕ್ಕೆ ಇವರು ಸಲ್ಲಿಸಿದ ಅನುಪಮ ಸೇವೆಯನ್ನು ಪರಿಗಣಿಸಿ ನಮ್ಮ ಸರ್ಕಾರ ಇವರಿಗೆ ಪದ್ಮಶ್ರೀ ಗೌರವವನ್ನು ನೀಡಿದೆ ಮುಂದಿನ ಪುಸ್ತಕ ತಲಾಂತರ ಸ್ವಾಗತಕಥನ ಛಾಯಾಪತಿ ದೊಡ್ಡಬಿದರೆ ಬರೆದಿರುವಂಥದ್ದು ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಮಾ ನಿ ದೇ ನ ಲಿ ನ ಸೆ ಬಜಿದ್ದಾರೆ ಮೇಘ ಮನಸ್ಸೆಲ್ಲ ನಿನ್ನಲ್ಲಿದೆ ಮನಸ್ಸೆಲ್ಲ ನಿನ್ನಲ್ಲಿದೆ ಚರಣ್ ಕುಮಾರ್ ಹಾಗೂ ರಾಜಲಕ್ಷ್ಮಿ ಅದೇ ಸರಿ ಇರಬಹುದಾ ಉತ್ತರವನ್ನು ನೋಡೋಣ ಮನಸ್ ಮನಸ್ಸೆಲ್ಲ ನಿನ್ನಲ್ಲಿದೆ ಉತ್ತರ ಸರಿಯಾಗಿದೆ ತಲಾಂತರ ಈ ಒಂದು ಪುಸ್ತಕವನ್ನು ಮೇಘ ಅವರಿಗೆ ಕೊಟ್ಟಿದ್ದೇವೆ ಈಗ ಮೂರು ಪುಸ್ತಕವನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನು ನೋಡೋಣ ಪ್ರತಿನಿತ್ಯವೂ ಬಳಸುವಂತಹದ್ದು ಸೂರ್ಯ ತುಡುಗುತನ ಅಜರೊತ್ತಿದ್ದಾರೆ ಚರಣ್ ಕುಮಾರ್ ಒಂದು ಉತ್ತರ ನಿತ್ಯ ಬಳಕೆ ನಿತ್ಯ ಬಳಕೆ ಮೂರು ಶಬ್ದ ಸಿಕ್ತಾ ಇಲ್ಲ ಸರ್ ಸಿಕ್ಕಿಲ್ಲ ಅಲ್ಲೇ ಸಣ್ಣ ಗೊಂದಲ ಆಗಿದೆ ಆ ಚರಣ್ಕುಮಾರ್ ಕೊಟ್ಟ ಉತ್ತರದಿಂದ ಪ್ರೇರಿತರಾಗಿ ಮೇಘ ರಾಜಲಕ್ಷ್ಮಿ ತಾವು ಸಹ ಕೊಡಬಹುದು ಮೇಘ ದಿನ ಬಳಕೆ ದಿನ ಬಳಕೆ ಉತ್ತರವನ್ನು ನೋಡೋಣ ದಿನ ಬಳಕೆ ಉತ್ತರ ಸರಿಯಾಗಿದೆ ಪಟಚಿತ್ರ ಲಲಿತ ಪ್ರಬಂಧಗಳ ಕೃತಿ ಕೊಟ್ಟಿದ್ದೇನೆ ಎರಡು ಉತ್ತರ ತಮಗೆ ಅವಕಾಶ ಸಿಗುತ್ತೆ ಮೇಘ ಎರಡನೇದು ಸೂರ್ಯ ಮಧ್ಯದಕ್ಷರ ನ ದಿನ ಚರಣ್ ಚರಣ್ಕುಮಾರ್ ರಾಜಲಕ್ಷ್ಮಿ ಎರಡನೇದಕ್ಕೆ ಉತ್ತರವನ್ನು ನೋಡೋಣ ದಿನಪ ಮೂರು ಉತ್ತರ ಯಾರು ಬೇಕಾದರೂ ಹೊತ್ತಬಹುದು ಉತ್ತರ ಕೊಡಬಹುದು ತುಡುಗುತನ ಮಧ್ಯದಕ್ಷರ ಲ ಕಳವು ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ ಚಟ್ಪಚ್ಚಿನ ಐದು ಐದೈದು ಪ್ರಶ್ನೆಗಳು ಒಬ್ಬೊಬ್ಬರಿಗೆ ಮೊದಲ ಅವಕಾಶ ರಾಜಲಕ್ಷ್ಮಿಯವರಿಗೆ ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ ಶುರು ಮಾಡಬಹುದಾ ಮೊದಲ ಪ್ರಶ್ನೆ ಪಂಚಪ್ರಾಣ ಎನ್ನುವ ನುಡಿಗಟ್ಟಿನ ಅರ್ಥವೇನು ಪ್ರಿಯವಾದ ವಸ್ತು ಜೀವವನ್ನು ತೆಗೆಯುವ ವಸ್ತು ಪ್ರಿಯವಾದ ವಸ್ತು ಮುಂದಿನ ಪ್ರಶ್ನೆ ರುಚಿಕರವಾದ ತಿನಿಸು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಸುಗ್ರಾಸ ಖಗ್ರಾಸ ಸುಗ್ರಾಸ ಮುಂದಿನ ಪ್ರಶ್ನೆ ಮಹಾಭಾರತ ಯುದ್ಧವು ಎಷ್ಟು ದಿನ ನಡೆಯಿತು ಎಂಟು ದಿನ ಹದಿನೆಂಟು ದಿನ ಹದಿನೆಂಟು ದಿನ ಮುಂದಿನ ಪ್ರಶ್ನೆ ಈ ಗಾದೆಯನ್ನ ಪೂರ್ಣಗೊಳಿಸಿ ಅವರವರ ತಲೆಗೆ ಮುಂದಿನ ಪ್ರಶ್ನೆ ಈ ಒಗಟನ್ನ ಬಿಡಿಸಿ ಕೆಂಪು ಕಂಡರೆ ನಿಲ್ಲುತ್ತೇವೆ ಹಸಿರು ಕಂಡರೆ ಮುಂದೆ ಹೋಗುತ್ತೇವೆ ಟ್ರಾಫಿಕ್ ಸಿಗ್ನಲ್ ಲೈಟ್ ಕನ್ನಡ ಹೇಳಿ ಟ್ರಾಫಿಕ್ ಸಿಗ್ನಲ್ ಹಾಂ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಪಂಚಪ್ರಾಣ ಪ್ರಿಯವಾದ ವಸ್ತು ಸರಿಯಾಗಿದೆ ಎರಡು ಉತ್ತರ ರುಚಿಕರವಾದ ತಿನಿಸು ಸುಗ್ರಾಸ ಸರಿಯಾಗಿದೆ ಮೂರು ಉತ್ತರ ಹದಿನೆಂಟು ದಿನ ಸರಿಯಾಗಿದೆ ನಾಲ್ಕು ಉತ್ತರ ಅವರವರ ತಲೆಗೆ ಅವರವರದ್ದೇ ಕೈ ಐದನೇ ಪ್ರಶ್ನೆಗೆ ಉತ್ತರ ಇದು ಟ್ರಾಫಿಕ್ ಸಿಗ್ನಲ್ ಸರಿಯಾಗಿದೆ ಕನ್ನಡದಲ್ಲಿ ಸಿಗ್ನಲ್ಗೆ ಟ್ರಾಫಿಕ್ ಸಿಗ್ನಲ್ಗೆ ನಾವು ಅದನ್ನೇ ಬಳಸ್ಕೊಂಡು ಬಂದಿದ್ದೇವೆ ಅದನ್ನ ಸಂಚಾರ ದೀಪಗಳು ಅಂತ ಹೇಳಿದರೆ ಬಳಸಲ್ಲ ಅಷ್ಟೇ ಕೆಲವು ಜನಪ್ರಿಯ ಶಬ್ದಗಳನ್ನ ಹಾಗೆ ಬಳಸೋದು ಒಳ್ಳೇದು ಉದಾಹರಣೆಗೆ ಕಾರು ಬಸ್ಸು ಲಾರಿ ಎಲ್ಲಿಂದ ಹುಡ್ಕೋಣ ಕನ್ನಡ ಶಬ್ದ ಈಗ ಮೊಬೈಲ್ ಅನ್ನೋದಕ್ಕೆ ಬೇರೆ ಬೇರೆ ಶಬ್ದಗಳಿವೆ ಆದರೆ ಬಳಸೋರು ಕಡಿಮೆ ಮೊಬೈಲ್ ಜನಪ್ರಿಯ ಶಬ್ದ ಹಾಗಾಗಿ ಆ ಶಬ್ದಗಳನ್ನು ಉಳಿಸ್ಕೊಳ್ಳೋದು ಒಳ್ಳೆಯದು ನಾಲ್ಕು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ ನಾಲ್ಕು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಚರಣ್ ಕುಮಾರ್ ಅವರಿಗೆ ಬರ್ತಾ ಇದೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಪಂಪು ಮಾಡು ಎನ್ನುವ ನುಡಿಗಟ್ಟಿನ ಅರ್ಥವೇನು ಪುಸಲಾಯಿಸು ಮುಷ್ಕರ ಹೂಡು ಪುಸಲಾಯಿಸು ಮುಂದಿನ ಪ್ರಶ್ನೆ ಅಮೃತ ಕಿರಣಗಳಿಂದ ಕೂಡಿದ ಚಂದ್ರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಸುಧಾಂಶು ಸುಧನ್ವ ಸುಧನ್ವ ಮುಂದಿನ ಪ್ರಶ್ನೆ ಮಹಾಭಾರತ ಯುದ್ಧವು ಎಲ್ಲಿ ನಡೆಯಿತು ಕುರುಕ್ಷೇತ್ರ ಅಹಿಚ್ಛತ್ರ ಕುರುಕ್ಷೇತ್ರ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಊರಿಗೊಂದು ದಾರಿಯಾದರೆ ತನ್ನದೇ ಒಂದು ದಾರಿ ತನ್ನದೇ ಒಂದು ದಾರಿ ಐದನೇ ಪ್ರಶ್ನೆಗೆ ಐದನೇ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ನಾನು ಚಿಕ್ಕವನಾಗಿದ್ದಾಗ ಉದ್ದಕ್ಕಿರುವೆ ದೊಡ್ಡವನಾದಾಗ ಗಿಡ್ಡಗಾಗುವೆ ನೆರಳು ನೆರಳು ಉತ್ತರವನ್ನು ನೋಡ್ತಾ ಹೋಗೋಣ ಪಂಪು ಮಾಡು ಪುಸಲಾಯಿಸು ಸರಿಯಾಗಿದೆ ಎರಡು ಉತ್ತರ ಸುಧಾಂಶು ಆಗಿತ್ತು ಸುಧನ್ವಾ ಅಲ್ಲ ಮೂರನೇ ಪ್ರಶ್ನೆಗೆ ಉತ್ತರ ಕುರುಕ್ಷೇತ್ರ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಊರಿಗೊಂದು ದಾರಿಯಾದರೆ ಎಡವಟ್ಟಂಗೆ ಅವನದ್ದೇ ದಾರಿ ಅಂತ ಎಡವಟ್ಟು ಅನ್ನೋ ಶಬ್ದ ಬಳಸಿಲ್ಲ ಆದರೆ ತನ್ನದೇ ಒಂದು ದಾರಿ ಆಶಯ ಗೊತ್ತಾಗಿದೆ ಕಾದೆಯ ಅರ್ಥ ತಿಳಿದಿದೆ ಅನ್ನೋ ಹಿನ್ನೆಲೆಯಲ್ಲಿ ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಐದನೇ ಪ್ರಶ್ನೆಗೆ ಉತ್ತರ ನಾನು ಚಿಕ್ಕವನಾಗಿದ್ದಾಗ ಉದ್ದಕ್ಕಿರುವೆ ದೊಡ್ಡವನಾದಾಗ ಗಿಡ್ಡಗಾಗುವೆ ಇದು ಮೇಣದ ಬತ್ತಿ ಕಾಲವನ್ನು ಪರಿಗಣಿಸಿ ಇದನ್ನು ರೂಪಿಸಿದ್ದಾರೆ ಆದರೆ ನೆರಳು ಅಂತ ತಾವೇನು ಹೇಳ್ತೀರಿ ಅದು ಬೆಳಗಿನ ಹೊತ್ತಿನ ನೆರಳಿಗೆ ಮಾತ್ರ ಅನ್ವಯ ಆಗುತ್ತೆ ಮಧ್ಯಾಹ್ನ ಆದ ಮೇಲೆ ಏನಾಗುತ್ತೆ ನೆರಳು ದೊಡ್ಡದಾಗ್ತಾ ಹೋಗುತ್ತೆ ಆದರೂ ಚಿಂತೆ ಇಲ್ಲ ಕಲ್ಪನೆ ಇದೆ ನಿಮಗೆ ಅನ್ನೋದು ಗೊತ್ತಾಗಿ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಎಷ್ಟು ಪುಸ್ತಕ ಕೊಟ್ಟು ನಾಲ್ಕು ನಾಲ್ಕು ಪುಸ್ತಕ ಕೊಡಬೇಕು ಮೂರು ಒಂದು ನಾಲ್ಕು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ ಈಗ ಅವಕಾಶ ಮೇಘ ಅವರಿಗೆ ಬರ್ತಾ ಇದೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಪಟ್ಟಕ್ಕೆ ಬರು ಎನ್ನುವ ನುಡಿಗಟ್ಟಿನ ಅರ್ಥವೇನು ಯೌವನಕ್ಕೆ ಬರು ಅಧಿಕಾರಕ್ಕೆ ಬರು ಯೌವನಕ್ಕೆ ಬರು ಮುಂದಿನ ಪ್ರಶ್ನೆ ಹಾಲಿನ ಸಾಗರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಸುಧಾಬ್ದಿ ಸುನೇರಿ ಸುಧಾಬ್ದಿ ಮುಂದಿನ ಪ್ರಶ್ನೆ ಮಹಾಭಾರತವು ಯಾವ ವರ್ಗದ ಸಾಹಿತ್ಯ ಶ್ರುತಿ ಅಥವಾ ಸ್ಮೃತಿ 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 ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಎಲ್ಲರ ಮನೆ ಉಲೇನು ತೂತೆ ಎಲ್ಲರ ಮನೆ ಒಲೆ ತೂತೆ ಒಲೆ ತೂತ ಓಹೋ ನಂಗೆ ಗೊತ್ತಿರಲಿಲ್ಲ ಐದನೇ ಪ್ರಶ್ನೆ ದೋಸೆ ತೂತು ದೋಸೆ ತೂತು ದೋಸೆ ತೂತ ಒಲೆ ತೂತು ದೋಸೆ ದೋಸೆ ತೂತು ದೋಸೆ ತೂತು ಐದನೇ ಪ್ರಶ್ನೆಗೆ ಈ ಒಗಟನ್ನು ಬಿಡಿಸಿ ನನಗೆ ತಲೆಯೂ ಇದೆ ಬಾಲವೂ ಇದೆ ಗೆದ್ದವರನ್ನು ನಾನು ಮಾತ್ರ ಹೇಳ್ತೀನಿ ಮೈಕ್ ಮೈಕ್ ಈ ಮೈಕ್ರೋಫೋನ್ ಮೈಕ್ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಪಟ್ಟಕ್ಕೆ ಬರು ಯೌವನಕ್ಕೆ ಬರು ಸರಿಯಾಗಿದೆ ಎರಡು ಉತ್ತರ ಸುದಾಬ್ಧಿ ಸರಿಯಾಗಿದೆ ಮೂರು ಉತ್ತರ ಸ್ಮೃತಿ ಶ್ರುತಿ ಅಂದರೆ ಕೇಳಿದ್ದು ಸ್ಮೃತಿ ಅಂದ ಸ್ಮೃತಿ ಅಂದರೆ ನೆನಪಲ್ಲಿ ಇಟ್ಕೊಳ್ಳುವುದದ್ದು ರಾಮಾಯಣ ಮಹಾಭಾರತ ಎರಡು ನೆನಪಲ್ಲೇ ಬರುತ್ತೆ ಸ್ಮೃತಿ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಎಲ್ಲರ ಮನೆ ದೋಸೆ ತೂತೆ ಹಾಗೂ ಹೀಗೂ ಸರಿಪಡಿಸ್ಕೊಂಡ್ರೆ ಐದನೇ ಪ್ರಶ್ನೆಗೆ ಉತ್ತರ ಇದು ಟಾಸ್ ಹಾಕಿದ ನಾಣ್ಯ ಆಗಿತ್ತು ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ನಾಲ್ಕು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು ರಾಜಲಕ್ಷ್ಮಿ ಅವರಿಗೆ ಮೂರು ಮೂರು ಆರು ಪುಸ್ತಕಗಳು ತಮಗೆ ದೊರೆತಿವೆ ಪುಸ್ತಕಗಳನ್ನು ಸ್ವೀಕರಿಸಿ ಧನ್ಯವಾದಗಳು ಚರಣ್ ಅವರಿಗೆ ಎರಡು ನಾಲ್ಕು ಐದು ಪುಸ್ತಕ ಇದೆ ಸ್ವೀಕರಿಸಿ ಅಭಿನಂದನೆಗಳು ಮೇಘಾ ಜೋಗಿತಾಯ ಅವರಿಗೆ ನಾಲ್ಕು ನಾಲ್ಕೆಂಟು ಒಂದು ಒಂಬತ್ತು ಇನ್ನೊಂದು ಪುಸ್ತಕ ತಗೋಬೇಕಾಯಿತು ಅಭಿನಂದನೆಗಳು ಮತ್ತೆ ಭೇಟಿಯಾಗೋಣ ಆಗೋಣ ನಮಸ್ಕಾರ